ಓಕೆ ಮೈತ್ರಿ ಬಜೆಟ್ ಕುಮಾರಸ್ವಾಮಿ ಹೇಳಿದಂಥ ಮಾತನ್ನು ನೀವು ಕೇಳಿಸ್ಕೊಂಡ್ರಿ ಅವ್ರು ಹೇಳಿದರು ಸರ್ಪ್ಲಸ್ ಬಜೆಟ್ ಕೊಡ್ತೀನಿ ಅಂದರೆ ಉಳಿತಾಯ ಬಜೆಟ್ ನೀವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಉಳಿತಾಯ ಬಜೆಟ್ ಕೊಡ್ತೀನಿ ಅಸಾಧ್ಯ ಅನ್ನೋಂಥ ಪ್ರಶ್ನೆಗಳು ಶುರುವಾಗುತ್ತೆ ಅದಕ್ಕಾಗಿ ಅವರು ಸರ್ಪ್ರೈಸ್ ಅಂತ ಹೇಳಿದರು ಅಥವಾ ಸರ್ಪ್ಲಸ್ ಅಂತ ಹೇಳಿದರು ಅಂತೇಳಿ ಈಗ ಸರ್ಪ್ಲಸ್ ಬಜೆಟ್ ಅಂದರೆ ಎರಡು ಎರಡು ಟೈಪ್ ಬರುತ್ತೆ ಒಂದು ರಾಜಸ್ವ ಹೆಚ್ಚುವರಿ ಅಥವಾ ವಿತ್ತೀಯ ಹೆಚ್ಚುವರಿ ರಾಜಸ್ವ ಹೆಚ್ಚುವರಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ನಾವು ಅದನ್ನು ಕೊಡ್ತಾನೆ ಬಂದಿದ್ದೀವಿ ಬಟ್ ವಿತ್ತೀಯ ಹೆಚ್ಚುವರಿ ದುಡ್ಡು ಉಳಿಕೆ ಆಗತ್ತಾ ಅದು ಇಂಪಾರ್ಟೆಂಟ್ ಅದರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು ಹನ್ನೊಂದು ಮೂವತ್ತಕ್ಕೆ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ ಅಂದರೆ ಬಜೆಟ್ ಪ್ರತಿಯನ್ನು ಓದೋಕ್ಕೆ ಶುರು ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮೊದಲ ಬಜೆಟ್ ಮಂಡಿಸಲಿದ್ದಾರೆ ಸಿ ಎಂ ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಸರ್ಪ್ಲಸ್ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದು ಅದ್ರ ಅದರ ಜೊತೆಗೆ ಬಹಳಷ್ಟು ನಿರೀಕ್ಷೆಗಳಿರೋದು ಸಾಲ ವಿಚಾರ ಎಷ್ಟು ಸಾಲ ಮನ್ನಾ ಆಗುತ್ತೆ ಅಂತೇಳಿ ಗೊತ್ತಿದೆ ಐವತ್ತ್ ಮೂರು ಸಾವಿರ ಕೋಟಿ ಸಾಲ ಮನ್ನಾ ಇದೆ ಆಮೇಲೆ ರೈತ ನಾಯಕರ ಹತ್ರ ಕೇಳ್ತಾ ಹೋದರೆ ಅವರು ಹೇಳ್ತಾರೆ ಒಂದು ಕೋಟಿ ಹದಿನಾಲ್ಕು ಲಕ್ಷ ಇದೆ ಅಂತ ಅದೆಲ್ಲವೂ ಅದು ಅದರ ಬಗ್ಗೆ ಕೂಡ ಮೊನ್ನೆ ಚರ್ಚೆ ಆಯಿತು ವಿಧಾನಸೌಧದಲ್ಲಿ ಎಲ್ಲ ನಾಯಕರ ಮು ಮುಂದೆನೇ ಚರ್ಚೆ ಆಯಿತು ಸೊ ಹಾಗಿರುವಾಗ ಸಾಕಷ್ಟು ಚರ್ಚೆಗಳಾದ ನಂತರ ಎ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾದ ನಂತರ ಮತ್ತೆ ಇವತ್ತು ಕೊನೆಗೆ ಹನ್ನೊಂದು ಮೂವತ್ತಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಮತ್ತೊಂದು ಕಡೆ ಅವರು ಹೇಳಿದ್ದಾರೆ ನೀವು ಯಾವುದೆಲ್ಲ ಸಾಲ ಮನ್ನಾ ಮಾಡ್ತೀನಿ ಎಲ್ಲವನ್ನೂ ಮಾಡಬೇಕು ಇಲ್ಲ ಅಂತಂದರೆ ನೀವು ಮತ್ತೊಮ್ಮೆ ವಚನ ಭ್ರಷ್ಟರು ಅಂತ ಇಡೀ ರಾಜ್ಯದ ಜನತೆ ನಿಮ್ಮನ್ನು ಮತ್ತೆ ನಂಬೋದಿಲ್ಲ ಈ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಒಳ್ಳೆಯದು ಆಗಿಲ್ಲ ಅಂತಂದರೆ ಮತ್ತೆ ಹೋರಾಟ ಮಾಡ್ತೀವಿ ಅಂತೇಳಿ ಗೃಹ ಕಚೇರಿಯಿಂದ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಸಿ ಎಂ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಆಲ್ರೆಡಿ ಒಂದು ಮಾತನ್ನು ಹೇಳಿದರು ಇದು ನನ್ನ ಜೀವನದಲ್ಲೇ ಒಂದು ಹೊಸ ಅನುಭವ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಿಜ ಅವರು ಇಲ್ಲಿ ತನಕ ಬಜೆಟ್ ಮಂಡನೆ ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಚಾಲೆಂಜ್ ಚಾಲೆಂಜಾಗಿ ತಗೊಂಡಿದ್ದೀನಿ ಸವಾಲಾಗಿ ತಗೊಂಡಿದ್ದೀನಿ ಸರ್ ಪ್ಲಸ್ ಬಜೆಟ್ ಉಳಿತಾಯ ಬಜೆಟನ್ನು ಮಂಡಿಸ್ತೀನಿ ಅಂತೇಳಿ ಇಲ್ಲಿ ತನಕ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು ಉಳಿತಾಯ ಬಜೆಟ್ ಅಂದರೆ ಎರಡು ಎರಡು ರೀತಿ ಇರುತ್ತೆ ರಾಜಸ್ವ ಹೆಚ್ಚುವರಿ ಮತ್ತು ವಿತ್ತೀಯ ಹೆಚ್ಚುವರಿ ವಿತ್ತೀಯ ಹೆಚ್ಚುವರಿ ಅಂದರೆ ದುಡ್ಡು ಉಳಿಯುತ್ತೆ ಇದೆ ಎಲ್ಲ ಬಜೆಟ್ ಮಂಡಿಸಿದ ನಂತರ ಎಲ್ಲ ಸಾಲ ಸೂಲ ಎಲ್ಲ ತೀರಿಸಿದ ನಂತರ ಕೂಡ ದುಡ್ಡು ಉಳಿದಿರುತ್ತೆ ಅದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಬೇಕಿದ್ರೆ ರಾಜಸ್ವ ಹೆಚ್ಚುವರಿ ಉಳಿದಿರ್ಬೋದು ಅದು ಕಳೆದ ಹನ್ನೆರಡು ವರ್ಷಗಳಿಂದ ಮಾಡಿದ್ದೀವಿ ಅದೇನು ಅಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಹಾಗಾಗಿ ನಾವು ವಿಶ್ವನಾಥ್ ಭಟ್ ರತ್ರ ಅದನ್ನು ಮತ್ತೆ ಕೇಳೋಣ ಸರ್ ಈಗ ಅವರು ಸರ್ಪ್ಲಸ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳಿದರು ಸರ್ಪ್ಲಸ್ ಅಂದ ತಕ್ಷಣ ಉಳಿ 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 ಆಗಿದೆ ಅಂತೇಳಿ ನಾವು ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಇಷ್ಟೆಲ್ಲ ಕೆಲವೆಲ್ಲ ಬಚ್ಚಿಟ್ಟಿದ್ದಾರೆ ಇದೆಲ್ಲ ಹೇಳ್ತಾ ಇದ್ದೀರಿ ಈಗ ಇವರು ಹೇಳ್ತಾ ಇದ್ರಲ್ಲ ಸರ್ಪ್ಲಸ್ ಬಜೆಟ್ ಯಾವ ರೀತಿ ಅದನ್ನು ತಗೊಳ್ಬೇಕು ಬಹುಶಃ ಅದು ನಾವು ತಗೊಳ್ ವಿಚಾರ ಇಷ್ಟೇ ಅದು ರೆವಿನ್ಯೂ ಸರ್ಪ್ಲಸ್ ಓಕೆ ರಾಜಸ್ವ ಹೆಚ್ಚುವರಿ ಅಂತ ಗೊತ್ತಾಯ್ತಲ್ಲ ಅದು ಬರುತ್ತೆ ಯಾಕಂದರೆ ಹನ್ನೆರಡು ವರ್ಷದಿಂದಲೂ ಸಹ ಬಂದಿದೆ ಅದು ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಾಗಲೂ ಸಹ ರಾಜಸ್ವ ಹೆಚ್ಚುವರಿ ಅಂತಾನೆ ಹೇಳಿದ್ದಾರೆ ಗೊತ್ತಾಯ್ತಲ್ಲ ರಾಜಸ್ವ ಅಂತ ನಿಮಗೆ ಆದಾಯ ರೆವಿನ್ಯೂ ಬರುವಂತಹದ್ದು ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾತ್ರ ತೊಗೊಳ್ಬೇಕಾಗುತ್ತೆ ಆವಾಗ ಸರ್ಪ್ಲಸ್ ಬರುತ್ತೆ ಒಂದು ಐನೂರು ಸಾವಿರ ಕೋಟಿ ಬರುತ್ತೆ ಬಟ್ ವಿತ್ತೀಯ ಫಿಸಿಕಲ್ ಡೆಫಿಸಿಟ ಫಿಸಿಕಲ್ ಸರ್ಪ್ಲಸ್ ಖಂಡಿತ ಬರೋದಿಲ್ಲ ಯಾಕಂದರೆ ಇದೇ ಹದಿನೆಂಟು ಹತ್ತೊಂಬತ್ತರ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಾಗ ಮೂವತ್ತೊಂಬತ್ತು ಸಾವಿರ ಮೂವತ್ತ ಮೂವತ್ತೊಂಬತ್ತು ಸಾವಿರದ ಮುನ್ನೂರಿಪ್ಪತ್ತೆಂಟು ಕೋಟಿ ಕೊರತೆ ಅಂತ ಘೋಷಣೆ ಮಾಡೋಗ್ಬಿಟ್ಟಿದೆ ಇದೇ ವರ್ಷಕ್ಕೆ ಹದಿನೆಂಟು ಹತ್ತೊಂಬತ್ತಕ್ಕೆ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡಿದಾಗ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಕೊರತೆ ಅಂತ ಹೇಳಿದಾಗ ಇವಾಗ ಹೇಗೆ ಸರ್ಪ್ಲಸ್ ಆಗುತ್ತೆ ಅಂದ್ರೆ ನಿಮ್ಮ ಪ್ರಕಾರ ರಾಜಸ್ವ ರಾಜಸ್ವ ಅಂತಂದ್ರೆ ಹೆಚ್ಚುವರಿ ಅಂತಂದ್ರೆ ಬಹುಶಃ ಇವತ್ತಿನ ಸಾಲ ಮನ್ನಾ ಏನಾಗುತ್ತೆ ಅದಕ್ಕೆ ಎಲ್ಲಿಂದ ಸಂಪನ್ಮೂಲ ಕ್ರೋಢೀಕರಿಸ್ತೀನಿ ಅನ್ನುವಂತ ಒಂದು ಮಾಹಿತಿ ಒಂದು ಸಿಗತ್ತೆ ಅಂತ ಖಂಡಿತ ಸಿಗಲ್ಲ ಅದ್ರಲ್ಲಿ ಹಾಗಾದ್ರೆ ಮತ್ತೆ ರಾಜಸ್ವ ಈಗ ರಾಜಸ್ವ ಹೆಚ್ಚುವರಿ ಅಂತ ಹೇಳಿದ್ರೆ ಎಷ್ಟು ಆದಾಯ ಬರುತ್ತೆ ಅಷ್ಟು ಖರ್ಚು ಮಾಡಿ ಯಾವುದು ಎಕ್ಸ್ಟ್ರಾ ಟೈ ಹಾಕ್ಲಿಕ್ಕೆ ಆಗುತ್ತೆ ಅವ್ರು ಹೆಚ್ಚು ಅಂತ ಹೇಳಿದ್ರೆ ಲಿಕ್ಕರ್ಸ್ ಮೇಲೆ ಹಾಕ್ಬೋದು ಓಕೆ ಆಮೇಲೆ ಇದ್ರ ಮೇಲೆ ಪೆಟ್ರೋಲ್ ಮೇಲೆ ಆಗಲ್ಲ ಯಾಕಂದ್ರೆ ಪೀಕ್ ಅಲ್ಲಿ ಇದೀವಿ ಓಕೆ ಸ್ಟಾಂಪ್ಸ್ ಡ್ಯೂಟಿನಲ್ಲ ಒನ್ ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಇದು ಆಕ್ಚುಲಿ ಹೇಳ ಇವರ ಕೈ ಟೈ ಆಗಿದೆ ಓಕೆ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮೂರು ಇರೋದು ಸರ್ ಒಂದು ನಿಮ್ಮ ಸೇಲ್ಸ್ ವ್ಯಾಟು ಬ್ಯಾಟ್ ಇವಾಗ ಜಿ ಎಸ್ ಟಿಗೆ ಹೋಗಿದೆ ಅದು ಫಿಕ್ಸ್ ಆಗಿದೆ ಅದನ್ನು ಲೆಕ್ಕಕ್ಕೆ ತಗೊಂಡಿದ್ದಾರೆ ಎರಡನೇದಾಗಿ ನಿಮ್ಗೆ ಪೆಟ್ರೋಲು ಡೀಸೆಲ್ ಪೀಕ್ ಮ್ಯಾಕ್ಸಿಮಮ್ ಅಲ್ಲಿ ಹಾಕಿದ್ದಾರೆ ತರ್ಟಿ ಪರ್ಸೆಂಟ್ ಓಕೆ ಇದಾದ ನಂತರ ಸ್ಟ್ಯಾಂಪ್ಸ್ ಡ್ಯೂಟಿ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಮಾಡಬಹುದು ಮಾಡದೇನೂ ಇರ್ಬೋದು ಅದನ್ನು ಬಿಟ್ಟರೆ ಲಿಕ್ಕರ್ ಮೇಲೆ ಆಲ್ರೆಡಿ ಸಿದ್ದರಾಮಯ್ಯವರು ಎಂಟು ಪರ್ಸೆಂಟ್ ಏರ್ಸಿದ್ದಾರೆ ಇವರು ಎಂಟನ್ನ ತೆಗೆದು ಹನ್ನೆರಡು ಹದಿನಾರು ಮಾಡಿದ್ರು ಸಹ ಇನ್ನೊಂದು ಒಂದು ಎರಡು ಮೂರು ಸಾವಿರ ಕೋಟಿ ಜಾಸ್ತಿ ಬರ್ಬೋದೇ ಹೊರತು ಖಂಡಿತವಾಗಿ ಸರ್ ಅಲ್ಲ ವಿತ್ತೀಯ ಹೆಚ್ಚುವರಿ ಆಗುದಿಲ್ಲ ಓಕೆ ಬಟ್ ರಾಜಸ್ವ ಹೆಚ್ಚುವರಿ ಅಂತೂ ಆಗತ್ತಲ್ವಾ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನರೇಂದ್ರ ಮೋದಿ ಅವರು ಒಂದು ಈಗ ಈ ಬೆಂಬಲ ಬೆಲೆ ವಿಚಾರವನ್ನು ಹೇಳಿದ್ರು ಬೆಂಬಲ ಬೆಲೆ ವಿಚಾರ ಆದಾಗ ಬಹುಶಃ ಸಚಿನ್ ಅವರು ಅವರ ಗಮನ ಕೊಡಬೇಕು ಅದೇನಿತ್ತು ಅಂತಂದ್ರೆ ಇಲ್ಲಿ ತನಕ ಆಗದೇನೋ ಆಗ್ಬಿಡತ್ತೆ ಅಂತೇಳಿ ಅಂತದೇನಾಗಿರ್ಲಿಲ್ಲ ಅಂತದೇನಾಗ್ಲಿಲ್ಲ ಸೊ ಇದು ಕೂಡ ನಮಗೇನಾಗುತ್ತೆ ನೀವು ಒಂದು ಆರ್ಥಿಕ ಆರ್ಥಿಕ ತಜ್ಜರಾಗಿ ಮಾತಾಡ್ತೀರಿ ಬಟ್ ರಾಜಕೀಯ ನಾಯಕರ ಹೆಂಗೆ ನೋಡ್ತಾರೆ ಗೊತ್ತಾ ಅವರ ಪ್ರಭಾವಳಿಯನ್ನು ಯಾವ ರೀತಿ ಬಳಸ ಬಳಸಲಾಗತ್ತೆ ಅನ್ನೋ ರೀತಿಯಲ್ಲಿ ನೋಡ್ಕೊಂಡ್ಬಿಡ್ತಾರೆ ನಾವು ಸರ್ಪ್ಲಸ್ ಪ್ಲಸ್ ಕೊಟ್ಟಿದ್ದೀವಿ ಗಂಟೆ ಮಾತ್ರ ಸರ್ ಬಜೆಟ್ ಮುಗಿದು ಮಧ್ಯಾಹ್ನ ಆದ್ರ ಮೇಲೆ ಇದು ಯಾವುದು ಒಂದು ಮಾತುಗಳು ಉಳಿಯೋದಿಲ್ಲ ಯಾಕಂದ್ರೆ ನಾನು ಒಂದು ಕ್ಲಿಯರ್ಲಿ ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯನವರು ಸರ್ಕಾರ ಬಜೆಟ್ ಮಂಡನೆ ಆದಾಗ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಏನು ವಿತ್ತೀಯ ಕೊರತೆ ಅಂತ ಹೇಳಿದ್ರಲ್ಲ ಅದರಲ್ಲಿ ಸಾಕಷ್ಟು ವೆಚ್ಚಗಳನ್ನು ಗಮನಕ್ಕೆ ತಗೊಂಡಿರಲಿಲ್ಲ ಓಕೆ ವೇದ್ರಿ ಮಿಷನ್ ಆಯಿತು ಹತ್ತು ಸಾವಿರದ ಐನೂರ ಎಂಟು ಕೋಟಿ ಅದರ ಜೊತೇನಲ್ಲಿ ಅರಿಯರ್ಸ್ ಬರುತ್ತೆ ಈಗ ಅದನ್ನು ತಗೊಂಡ್ರೆ ಈ ವರ್ಷಕ್ಕೆ ಮಾತ್ರ ಹದಿನೇಳು ಸಾವಿರ ಕೋಟಿ ಬರುತ್ತೆ ಓಕೆ ಕೆ ಪಿ ಟಿ ಸಿ ಅಲ್ಲಿ ಅವರಿಗೆ ಸಾಲ ಕಟ್ಟಬೇಕು ಅದೇ ಲೆಕ್ಕಕ್ಕೆ ತಗೊಂಡಿಲ್ಲ ನಿಮಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿನಲ್ಲಿ ನಲ್ಲಿ ತೊಂದರೆಗಳಿದೆ ಕೆ ಎಸ್ ಆರ್ ಟಿ ಸಿನಲ್ಲಿ ಒಂದು ವರ್ಷದ್ದು ನಿಮಗೆ ಅರಿಯರ್ಸನ್ನು ಕೊಟ್ಟಿಲ್ಲ ಹಿಂಬಡ್ತಿಯವರದ್ದು ಒಂದು ಅರಿಯರ್ಸ್ ಇದೆ ಇದೆಲ್ಲವುದನ್ನು ಲೆಕ್ಕಕ್ಕೆ ತಗೊಂಡ್ರೆ ಸರಿ ಒಂದು ಪ್ರಶ್ನೆ ನನಗೆ ಉದ್ಭವ ಆಗ್ತಾ ಇದೆ ಈಗ ಎಲ್ಲ ಒಂದು ಲಕ್ಷ ಸಾಲ ಮನ್ನಾ ಅಂತ ಹೇಳಿದ್ರಲ್ಲ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಇದರಲ್ಲೇ ಆಟಾಡ್ಬೇಕಿತ್ತಲ್ವಾ ಅವ್ರೇನ್ ಮಾಡ್ತಾ ಇದ್ರು ಆಗಿದ್ರೆ ಸರ್ ಅದನ್ನ ನನಗೆ ಗೊತ್ತಿಲ್ಲ ಫೈನಾನ್ಸ್ ಮಿನಿಸ್ಟರ್ ಅಲ್ಲ ನೀವು ಈ ಪ್ರಶ್ನೆ ನಾನು ಹೇಳ್ತಾ ಇರೋದಂದ್ರೆ ಇವೆಲ್ಲ ಚಾಲೆಂಜ್ ಇಲ್ಲ ಇಲ್ಲ ನೀವು ಕೇಳಿರೋದು ಕರೆಕ್ಟ್ ಅಬ್ಸಲೂಟ್ಲಿ ರೈಟ್ ನಾನ್ ಹೇಳಕ್ ಹೊರಟಿರೋದು ಇಷ್ಟೇ ಸರ್ ಸರ್ಪ್ಲಸ್ ಕೊಡ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಓಕೆ ಇಟ್ ಇಸ್ ಇಂಪಾಸಿಬಲ್ ಅದು ಗೊತ್ತಾಗುತ್ತೆ ನೀವು ಹೇಳಿದಾಗಲೇ ಗೊತ್ತಾಯ್ತು ನಮಗೆ ನಿಮ್ಮ ಎಲ್ಲಾ ಲೆಕ್ಕಾಚಾರ ನೋಡಿದ್ರೆ ಎಪ್ಪತ್ತು ಸಾವಿರ ಕೋಟಿ ಎಷ್ಟು ಆಗುತ್ತೆ ಸಾಲ ಮನ್ನಾ ಲೆಕ್ಕಕ್ಕೆ ತಗೊಳದೆ ಓಕೆ ಸಾಲ ಮನ್ನಾ ಲೆಕ್ಕಕ್ಕೆ ತಗೊಳದೆ ಎಪ್ಪತ್ತು ದಾಟಬೇಕು ಬಟ್ ಅವರು ಒಂದು ಕೆಲಸ ಮಾಡ್ಬೋದು ಫೈನಾನ್ಸ್ ಮಿನಿಸ್ಟರ್ ಆಗಿ ಯಾವುದನ್ನ ಸರ್ ಇಟ್ ಈಸ್ ಆನ್ ಆರ್ಟ್ ಸರ್ ಓಕೆ ಸತ್ಯ ಏನು ಅಂತ ನಿಮ್ಗೆ ಹೊರಗಡೆ ಗೊತ್ತಾಗೋದಿಲ್ಲ ಅದರಲ್ಲಿ ನೋಡಿ ಏನೇನು ಹೇಳಿದ್ದಾರೆ ಹೇಳಿ ರೈತರ ಪೂರ್ಣ ಸಾಲ ಮನ್ನಾ ಗ್ರಾಮೀಣ ಪ್ರದೇಶದ ಯುವಕರಿಗೆ ಏಳು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ತನಕ ಮಾಸಾಶನ ಕೊಡ್ತೀವಿ ಬಡ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಅರವತ್ತೈದು ವರ್ಷ ದಾಟದವ್ರಿಗೆ ತಿಂಗಳಿಗೆ ಆರು ಸಾವಿರ ರೂಪಾಯಿ ಎಂಬತ್ತು ವರ್ಷ ದಾಟದವರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀವಿ ಗೃಹಿಣಿ ನಿಮಗೆ ಗರ್ಭಿಣಿಯರಿಗೆ ಮಾಡ್ಬೋದು ಗೊತ್ತಿಲ್ಲ ಆರು ಸಾವಿರ ರೂಪಾಯಿ ಕೊಡ್ತೀವಿ ಆರು ತಿಂಗಳು ಅಂತ ಹೇಳಿದ್ದಾರೆ ಇವೆಲ್ಲವುದು ನಿಮ್ಗೆ ನೀರಾವರಿ ಒಂದೂವರೆ ಲಕ್ಷ ಕೋಟಿ ಅದು ಹೂಡಿಕೆ ಅದು ಹೌದು ಎಕ್ಸ್ಪೆಂಡಿಚರ್ ಆದರೂ ಸಹ ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಬಟ್ ಇವೆಲ್ಲವುದು ಉಂಟಲ್ಲ ಆಕ್ಚುಲ್ ಮನಿ ಔಟ್ ಗೋ ರಿಟರ್ನ್ ನಿಮ್ಗೆ ಏನು ಹೇಳ್ತೀನಿ ಅದರಿಂದ ಐ ಡೋಂಟ್ ಹಿಮ್ ಆಲ್ ಎಸ್ ನಮ್ಮ ನಿತ್ಯಾನಂದ್ ಅವರು ನಾನು ಮೊದಲು ಹೇಳಿದೆ ರೈತರ ವಿಚಾರಗಳು ಬಂದಾಗ ಮತ್ತೊಂದು ಕಾರ್ಮಿಕ ಅಂದ್ರೆ ಮುಖ್ಯವಾಗಿ ಯಾವುದು ಕೈಗಾರಿಕೆ ವಿಚಾರಗಳು ಭಾಳ ರಬ್ಬಾಗ್ತಾ ಇರುತ್ತೆ ಸೊ ಇದರ ಬಗ್ಗೆ ಯಾರೂ ಧ್ವನಿ ಎತ್ತೋದಿಲ್ಲ ಅನ್ನುವಂಥ ಕೂ ಕೂಡ ಇದೆ ಇದರ ಬಗ್ಗೆ ನಾವು ಯಾರೂ ಧ್ವನಿ ಎತ್ತಲ್ಲ ನಮಗೆ ಕೆಲಸಗಳು ಬೇಕು ನಮಗೆ ಕೈಗಾರಿಕೆಗಳು ಬೇಕು ಸ್ಕಿಲ್ ಡೆವಲಪ್ಮೆಂಟ್ ಬೇಕು ನಿಮ್ಮ ನಿರೀಕ್ಷೆಗಳಷ್ಟು ಬರಬಹುದು ಅಂತಿದೆಯಾ ಯಾಕೆಂದರೆ ಎಲ್ಲವನ್ನು ಕೂಡ ಈ ರೈತರ ಸಾಲ ಅದುವೇ ಹೊಡ್ಕೊಂಡು ಹೋಗ್ತಾ ಇದೆ ಆ ಕಾರಣಕ್ಕಾಗಿ ಕೇಳ್ತಾ ಇದೀನಿ ಇಲ್ಲ ಯಾವಾಗಲೂ ಒಂದದ್ದು ಮಾತು ತಾವು ಹೇಳಿದ್ರಿ ಮುಂಚೆ ಸಂಘರ್ಷ ಇದೆ ಅಂತ ಖಂಡಿತವಾಗಿ ಇಲ್ಲ ಕೃಷಿ ಕ್ಷೇತ್ರಕ್ಕೂ ಕೈಗಾರಿಕಾ ಕ್ಷೇತ್ರ ಯಾವಾಗ್ಲೂ ಜೊತೆ ಜೊತೆಯಾಗಿ ನಾವು ಕಾಲು ಹಾಕ್ತಿವಿ ಹೊರತು ಬೇರೆ ಬೇರೆ ಆರೋಪಗಳು ಇರೋದಂತಂದ್ರೆ ನೀವು ಕೈಗಾರಿಕಾ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಹರಿಸ್ತೀರಿ ಕೃಷಿ ಕ್ಷೇತ್ರದ ಬಗ್ಗೆ ಹೆಚ್ಚು ಗಮನ ಹರಿಸೋದಿಲ್ಲ ನಮಗೂ ಗ್ರಾಮೀಣ ಭಾಗ ಸಿಕ್ಸ್ಟಿ ಪರ್ಸೆಂಟ್ ಎಷ್ಟು ಎಂಬತ್ತು ಪರ್ಸೆಂಟ್ ಅಷ್ಟು ಕೃಷಿ ಆಧಾರಿತವೇ ಆಗಿದೆ ಸೊ ಆಗಿರುವಾಗ ನೀವು ಕೈಗಾರಿಕಾ ವಲಯಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಟ್ಟರೆ ಹೇಗೆ ಅನ್ನುವಂಥ ಮಾತುಗಳನ್ನು ಕೇಳ್ತಾರೆ ಇಲ್ಲಪ್ಪ ಕೊಡಬೇಕು ಅಂತೇಳಿ ನೀವು ಹೇಳ್ತಾ ಹೋಗ್ತೀರಿ ಅದನ್ನು ನಾನು ಹೇಳಿದೆ ಇಲ್ಲ ನಾನು ಹೇಳಿದ್ದೇನೆಂದ್ರೆ ಎರಡಕ್ಕೂ ಕೊಡಬೇಕು ಪ್ರಾಧಾನ್ಯತೆ ಓಕೆ ಏಕೆಂದರೆ ಒಂದು ಐದು ಬೆರಳು ಇದ್ದಾಗ ಐದು ಬೆರಳು ನೋಡ್ಕೋಬೇಕು ಹೊರತು ಒಂದು ಬೆರಳು ಇಂಪಾರ್ಟೆಂಟು ಇನ್ನೊಂದು ಇಲ್ಲ ಅಂತಲ್ಲ ಓಕೆ ಆದ್ದರಿಂದ ಕೃಷಿಗೂ ಕೊಡಬೇಕು ಕೈಗಾರಿಕೆಗಳು ಕೊಡಬೇಕು ನಾನು ಏನು ಹೇಳ್ತೇನೆ ಅಂತಂದರೆ ಕೈಗಾರಿಕೆಗಳಿಗೆ ಅದರಲ್ಲೂ ಸಣ್ಣ ಹಾಗೂ ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ ಸಾಕಷ್ಟು ತೊಂದರೆಗಳಿದೆ ಈಗ ಮಿನಿಮಮ್ ವೇಜಸ್ಸು ಹೆಚ್ಚು ಹೆಚ್ಚು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಆಮೇಲೆ ಈಗ ಈ ರೆವಿನ್ಯೂ ಬಾಯನ್ಸಿ ಮಾರ್ಕೆಟ್ ಇವಾಗ ಡಿಮಾನಿಟೈಸೇಷನ್ನು ಜಿ ಎಸ್ ಟಿ ಇದೆಲ್ಲ ಆದಮೇಲೆ ಈಗ ಸ್ವಲ್ಪ ಒಂದು ಸಮತೋಲನಕ್ಕೆ ಬಂದಿದೆ ಸೆಟಲ್ ಡೌನ್ ಆಗ್ತಾ ಇದೆ ಬಟ್ ಎರಡು ವರ್ಷ ಭಾಳನೆ ಕೈಗಾರಿಕೆಗಳು ಸಫರ್ ಓಕೆ ಹಾಗಾಗಿ ಆಮೇಲೆ ಸ್ಕಿಲ್ ಸೆಟ್ಟು ಸ್ಕಿಲ್ ಟ್ರೈನಿಂಗ್ ಇವಾಗ ಅದಕ್ಕೆ ನಮ್ಮ ದೇಶಪಾಂಡೆ ಅವರು ಆಗಿದ್ದಾರೆ ಈಗ ಅವರು ಸಾಕಷ್ಟು ನುರಿತ ಒಂದು ಮಂತ್ರಿಗಳು ಅವರು ಸ್ಕಿಲ್ ಟ್ರೈನಿಂಗ್ ಮಿನಿಸ್ಟರ್ ಆಗಿದ್ದಾರೆ ಈಗ ಅದಕ್ಕೆ ನಮ್ಮ ಎಫ್ ಕೆ ಸಿ ಸಿ ಇಂದ ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರ್ ಶುರು ಮಾಡ್ತಾ ಇದೀವಿ ಉತ್ತರ ಕನ್ನಡಕ್ಕೆ ನಿಜವಾಗೂ ಭಾಗ್ಯ ಕರೆಕ್ಟಾಗಿ ಯೂಸ್ ಮಾಡೋದಿದ್ರೆ ಯಾಕಂದ್ರೆ ರಾಜ್ಯ ಸಚಿವರು ಕೂಡ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇರುವಂತಹ ದೇಶಪಾಂಡೆ ಅವರು ಕೂಡ ಉತ್ತರ ಕರ್ನಾಟಕ ಕಾರವಾರದ ಬಂದಂತವರು ಆಮೇಲೆ ಕೇಂದ್ರದ ಅಲ್ಲಿಯ ಸಂಸದರು ಕೂಡ ಅನಂತ್ ಕುಮಾರ್ ಹೆಗಡೆ ಕೂಡ ಅದೇ ಇಲಾಖೆಯ ಕೇಂದ್ರ ಸಚಿವರು ಹೌದು ಇಬ್ರು ಸೇರಿ ಇವಾಗ ಸ್ಕಿಲ್ ಟ್ರೈನಿಂಗ್ ಚೆನ್ನಾಗಿ ಆಗಬೇಕು ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಮ್ಮ ಯುವಕರಿಗೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಓಕೆ ಈಗ ನಾನು ಹೇಳೋದು ಕೃಷಿ ಕ್ಷೇತ್ರದಲ್ಲಿ ಸಿಕ್ಕಿದ್ರು ಸಂತೋಷ ನಮ್ಮ ಕೈಗಾರಿಕೆಯಲ್ಲಿ ಸಿಕ್ಕಿದ್ರು ಸ ಸಂತೋಷ ಸೇವೆಗಳು ಅಂದರೆ ಸರ್ವಿಸಸ್ ಸೆಕ್ಟರಲ್ಲಿ ಸಿಕ್ಕಿದ್ರು ಸಂತೋಷ ಮುಖ್ಯವಾಗಿ ನಾವು ಯೂನಿವರ್ಸಿಟಿಗಳಾಗಲಿ ಇದರಿಂದ ವೇರಿಯಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸಿಂದ ನಾವು ಒಳ್ಳೆ ಈ ಬ್ರೆಡ್ಡು ಬನ್ನು ತಯಾರಿ ಮಾಡಿದಾಗ ಆಚೆ ಕಳಿಸಿ ಆ ಹುಡುಗರಿಗೆ ಪಾಪ ಯಾವುದು ಎಂಪ್ಲಾಯ್ಮೆಂಟ್ ಇಲ್ಲದೆ ಇದ್ದರೆ ಇನ್ವೆಸ್ಟ್ ಮಾಡುವಂತದ್ದು ಮಾಡುವಂತಾದ್ರು ಇಲಾಖೆಗಳು ಈಗ ಒಂದು ಲಕ್ಷ ಐವತ್ ಸಾವಿರ ಕೋಟಿ ಅಲ್ಲಿ ಕೆಲವು ಕೆಲಸಗಳು ರೆಡಿ ಆಗುತ್ತೆ ಗರ್ಭಿಣಿ ಬಾಲಂತರಿಗೆ ಜನಪ್ರಿಯ ಘೋಷಣೆಗಳಾಗಿರ್ಬೋದು ಪವರ್ ತಗೊಳ್ಳಿ ಪವರ್ ಸರ್ಪ್ಲಸ್ ಸರ್ಪ್ಲಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಪವರ್ ರೇಟ್ಸ್ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಆದ ನೆಕ್ಸ್ಟ್ ಡೇನೆ ಜಾಸ್ತಿ ಮಾಡಿದ್ರು ಹೌದು ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಓಕೆ ಸಚಿನ್ ಅವರ ಹತ್ರ ನಾನು ಈಗ ವಿಶ್ವನಾಥ್ ಭಟ್ ಅವರು ಹೇಳಿದ ರೀತಿಯಲ್ಲಿ ಅಷ್ಟೊಂದು ಅಷ್ಟೊಂದು ತೊಂದರೆಯ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಥವಾ ಎಲ್ಲ ಕಡೆ ಆ ರೀತಿ ಇರತ್ತೆ ಲೆಕ್ಕಪತ್ರಗಳಲ್ಲಿ ತೋರಿಸೋದು ಮಾತ್ರ ಬಹಳ ಸರಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಹಾಗಿದ್ರೆ ಒಂದು ಸರ್ಪ್ಲಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಇವರು ಅದಕ್ಕೆ ಅದರದ್ದೇ ಆದಂಥ ವಿವರವನ್ನು ನೀಡ್ತಾರೆ ರಾಜ್ಯ ವಿಚಾರದಲ್ಲಿ ಎಷ್ಟು ಆದಾಯ ಬಂತು ಆ ಖರ್ಚು ಏನು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಬದಲಾಗಿ ನಾವು ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಆದಾಯವನ್ನು ಪಡೀತೀವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ಐದು ಸಾವಿರ ಕೋಟಿ ಉಳಿಯತ್ತೆ ಈ ರೀತಿ ಅದರದ್ದು ಅದರ ಅದರಲ್ಲಿ ಸರ್ಪ್ಲಸನ್ನು ತೋರಿಸ್ಬೋದು ಅಂತೇಳಿ ಬಟ್ ಅಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಒಂದು ಕೆಲವು ಹೊಂಡಗಳಿದೆ ಅದನ್ನು ತುಂಬುವಂಥ ಕೆಲಸಗಳಾಗಬೇಕು ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭಾಳ ಜಾಸ್ತಿ ಆಗಿತ್ತು ಅದನ್ನು ಇನ್ನೂ ತೋರಿಸಿರಲಿಲ್ಲ ಸೊ ಹಾಗಾಗಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಒಬ್ಬರನ್ನೊಬ್ಬರು ದೋಷಾರೋಪಣೆ ಮಾಡೋದಕ್ಕೆ ದೊಡ್ಡ ಒಂದು ಅಸ್ತ್ರವಾಗಿ ಸಿಗುತ್ತೆ ಜಿ ಡಿ ಎಸ್ಗೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇಲ್ಲ ಸ್ವಲ್ಪ ಬಜೆಟ್ಟು ಇವತ್ತು ಮನ್ನಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಯುರ್ವೇದದಲ್ಲಿ ಅಥ್ವಾ ಸೋರ್ಸ್ ಆಫ್ ಇನ್ಕಮ್ಮು ಅಥವಾ ಹಣ ಕ್ರೋಢೀಕರಿಸಲು ಸ್ವಲ್ಪ ಹಿನ್ನಡೆ ಆಗ್ಬೋದು ಅದರಲ್ಲೇನು ನಾವೇನು ಸುಮ್ಮನೆ ಅದು ಆಗ್ಬಿಡ್ತದೆ ಅಂತ ಹೇಳಿದ್ರೆ ಯಾರು ಜನರು ನಂಬೋದಿಲ್ಲ ಓಕೆ ಆದರೆ ಒಂದು ಸಿದ್ಧತೆ ಅಂತೂ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದೆ ರೆವಿನ್ಯೂ ಹೆಂಗೆ ಜನ್ರೇಟ್ ಮಾಡಬೇಕು ಅಂತ ನಾನು ಹಿಂದೆ ಲ್ಯಾಂಡ್ ಬ್ಯಾಂಕಲ್ಲಿ ಚರ್ಚೆ ಮಾಡ್ತಾ ಇದ್ದೆ ಈ ಎ ಟಿ ರಾಮಸ್ವಾಮಿ ವರದಿ ಬಂತು ಆ ಎ ಟಿ ರಾಮಸ್ವಾಮಿ ವರದಿಲಿ ಸಾಕಷ್ಟು ಜನ ಈ ನಗರ ಪ್ರದೇಶದಲ್ಲಿ ಒತ್ತುವರಿ ಮಾಡಿರ್ತಕ್ಕಂಥ ಜಮೀನುಗಳನ್ನ ಲ್ಯಾಂಡ್ ಬ್ಯಾಂಕಿಗೆ ವರ್ಗಾವಣೆ ಆಯಿತು ನ್ಯಾಯಾಲಯದ ಮುಖಾಂತರನೇ ವರ್ಗಾವಣೆ ಆಯಿತು ಇಟ್ಸ್ ವ್ಯಾಲ್ಯೂಯಬಲ್ ಕ್ರೋಸ್ ಟುಗೆದರ್ ಹೌದು ಅಂಥದ್ದನ್ನ ರೆವಿನ್ಯೂ ಜನ್ರೇಟಿಗೆ ಉಪಯೋಗಿಸ್ಕೊಂಡು ಅದನ್ನು ಹರಾಜ್ ಪ್ರಕ್ರಿಯೆ ಮಾಡಿ ಅದನ್ನ ಬೇಗ ಆಗುತ್ತೆ ಎಲ್ಲೆಲ್ಲಿ ಕೋರ್ಟ್ಗಳಲ್ಲಿ ಅದಷ್ಟು ಸುಲಭ ಇಲ್ಲ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥದ್ದು ಬೇರೆ ಅದು ಕೋರ್ಟ್ ಇಂದ ಎಲ್ಲ ಬಂದಾಗಿದೆ ಈಗ ಕೋರ್ಟ್ ಇಂದ ಈಗ ಸಾವಿರಾರು ಈಗ ಜಮೀನು ಲ್ಯಾಂಡ್ ಬ್ಯಾಂಕಿಗೆ ಬಂದ ಸರ್ಕಾರ ಆ ಜಮೀನುಗಳನ್ನ ಅದು ಇವತ್ತು ಸ್ಕ್ವೇರ್ ಫೀಟ್ ಗೆ ಸಾವಿರಾರು ಅದು ಮಾಡ್ತಾರೋ ಅಥವಾ ಇನ್ನು ಕೂಡ ಒಂದು ಒಂದು ಅವಕಾಶ ಇತ್ತು ಈ ಅಕ್ರಮ ಸಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಾಗ ಐಡೋಟ್ ನೋ ಎಸ್ ಸರ್ ನಾನು ಹೊರಡಿಕೆ ವಿಚಾರ ಹೇಳಿ ಬಿಡ್ಬೇಕು ಜನ ಸಾಮಾನ್ ಇವತ್ತು ಬೆಳಿಗ್ಗೆ ವಾಕಿಂಗ್ ಹೋಗ್ತಿದ್ದೆ ಖಂಡಿತ ನಿಮ್ಮ ಹತ್ರ ಜನರಿಗೆ ಹೇಳಿಸ್ತೀನಿ ಒಂದು ಬ್ರೇಕ್ 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 ಆದ ತಕ್ಷಣ ದಯವಿಟ್ಟು ಹೇಳಿ ಯಾಕಂದ್ರೆ ಜನರಿಗೆ ಗೊತ್ತಾಗಲಿ ಒಂದು ಪುಟ್ಟ ಬ್ರೇಕ್